ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 76ನೇ ಕಾರ್ಯಕ್ರಮ. ನಾವು ಓದುತ್ತಿರುವ ಪುಸ್ತಕ ಸಾಹಿತ್ಯ ಸಲ್ಲಾಪ ಹಾಮನಾಯಕರ ಅಂಕಣ ಬರಹಗಳ ಸಂಗ್ರಹ ಭಾಗ 3 ಬಸವ ಪ್ರಭೆ. ಇಂದು ಬಸವಣ್ಣನವರ ವರ್ಷ. ಅವರು ಹುಟ್ಟಿ 800 ವರ್ಷಗಳಾದವು ಎನ್ನುವುದನ್ನು ನೆನಪಿಸಿಕೊಳ್ಳುವ ಸಮಾರಂಭಗಳು ರಾಷ್ಟ್ರ ವ್ಯಾಪಕವಾಗಿ ಆರಂಭಗೊಂಡು 1 ವರ್ಷವಾಗುತ್ತಾ ಬಂತು. ದೇಶದ ನಾನಾ ಭಾಗಗಳಲ್ಲಿ ಬಗೆ ಬಗೆಯಾಗಿ ಸಮಾರಂಭಗಳು ನಡೆದುಕೊಂಡು ಬಂದಿವೆ. ಕನ್ನಡ ಜನತೆಯ ತೇಜಸ್ಸಿಗೆ ಸಾಕ್ಷಿಯಾಗಿ ನಿಂತು ಮಾನವ ಕುಲದ ಉದ್ಧಾರಕ್ಕೆ ಹಲವು ಆದರ್ಶಗಳ ಮೇಲ್ಪಂಕ್ತಿ ಹಾಕಿದ ಈ ಮಹಾನುಭಾವರ ಕಾರ್ಯ ಸಾಧನೆಯನ್ನ ಗಮನಿಸಿದಾಗ ಅವರ ನೆನಪಿಗೆಂದು ನಾಡು ಈಗ ನಡೆಸಿದ ಉತ್ಸವ ಅದರ ರೀತಿ ಸಾರುವ ಸಮರ್ಪಕವಾದದ್ದು ಅಲ್ಲವೆಂದೇ ಹೇಳಬೇಕು. ಹಣ ಚೆಲ್ಲುವುದಷ್ಟೇ ದಿವ್ಯ ಸ್ಮಾರಕವಾಗದು. ಕನ್ನಡ ಭಾಷೆಗೆ ಬಸವಣ್ಣನವರು ವರವಾಗಿ ಬಂದರು. ಅದಕ್ಕೆ ಭಕ್ತಿ ರಸೋದ್ರೇಕಗಳನ್ನು ತಂದರು. ಆಡು ಮಾತಿಗೆ ಲಯ ಕೂಡಿಸಿ ಕುಣಿಸಿದರು. ಅನುಭವ ತೀವ್ರತೆಯಿಂದ ಭಾಷೆಗೆ ಜೀವ ತುಂಬಿದರು. ಕನ್ನಡ ಬಸವಣ್ಣನವರಿಂದ ತನ್ನ ಪೌರುಷಯುಕ್ತ ಬದುಕಿಗೆ ನಾಂದಿ ಹಾಡಿಸಿತು. ಕನ್ನಡದ ಉಗ್ರಾಣದಲ್ಲಿ ಮೂಲೆ ಗುಂಪಾಗಿ ಬಿದ್ದಿದ್ದ ನುಡಿ ನಾಣ್ಯಗಳನ್ನು ಬಸವಣ್ಣನವರು ಉಜ್ಜಿ ಹೊರತಂದರು, ಚಲಾವಣೆಗೆ ಬಿಟ್ಟರು. ಅವರು ಭಕ್ತಿ ಭಂಡಾರಿ ಮಾತ್ರವಲ್ಲ, ನುಡಿ ಭಂಡಾರಿಯೂ ಹೌದು. ಅವರು ಕನ್ನಡ ನುಡಿಯನ್ನು ಹಾರದ ಮುತ್ತನ್ನಾಗಿ, ದೇ ದೀಪ್ಯಮಾನವಾದ ಮಾಣಿಕ್ಯವನ್ನಾಗಿ, ಸ್ಫಟಿಕದ ಸಲಾಕಿಯನ್ನಾಗಿ ಮಾಡಿದರು. ಬಸವಣ್ಣ ವಚನ ಬರೆದವರಲ್ಲಿ ಮೊದಲಿಗರು ಅಲ್ಲದಿರಬಹುದು. ಆದರೆ ಈ ವಿನೂತನ ಗದ್ಯ ಪ್ರಭೇದ ಬೆಳೆದು ನಿಂತದ್ದು ಅವರ ಪ್ರೇರಣೆ ಪ್ರೋತ್ಸಾಹಗಳಿಂದ. ಫಲವಾಗಿ ಇಂದು ಬಸವಣ್ಣ ವಚನ ಅಭಿನ್ನ. ತಮ್ಮ ಕುಲುಮೆಯಲ್ಲಿ ಬಸವಣ್ಣನವರು ಕನ್ನಡವನ್ನು ಕಾಯಿಸಿದರು, ಬಡಿದರು, ಮೃದುಗೊಳಿಸಿದರು, ಬೇಕಾದ ಬಗೆಯಲ್ಲಿ ಅದನ್ನು ಬಳಸಲು ಸಿದ್ಧಗೊಳಿಸಿದರು. ಈಗ ನಾವು ಹೇಳುವ ಒಳ್ಳೆಯ ಗದ್ಯದ ಲಕ್ಷಣಗಳನ್ನು 800 ಹಿಂದೆಯೇ ಬಸವಣ್ಣನವರು ಮೆರೆದರು. ಕೇಳಿದವರೆಲ್ಲ ಅಹುದು ಅಹುದು ಎನ್ನುವ ರೀತಿ ಅವರು ಕನ್ನಡ ಮಾತನ್ನ ಬಳಸಿದರು. ಬಸವಣ್ಣನವರ ಸಾಮಾಜಿಕ ಸಾಧನೆಯ ಸಿದ್ಧಿಗಳನ್ನು ನೆನೆದಾಗಲಂತೂ ರೋಮಾಂಚನವಾಗದಿರದು. ಶೀಲ ಮತ್ತು ಯೋಗ್ಯತೆಗಳನ್ನೇ ಅವರು ಮಾನದಂಡವಾಗಿ ಹೇಳಿದರು. ಸರ್ವ ಸಮಾನತೆಯನ್ನ ಘೋಷಿಸಿದರು. ಕಾಯಕದಲ್ಲಿಯೇ ಕೈಲಾಸ ಎಂಬುದನ್ನು ಅವರು ಒತ್ತಿ ಹೇಳಿ ಇಹ ಪರಗಳ ನಡುವಿನ ಪರದೆಯನ್ನ ಸರಿಸಿಬಿಟ್ಟರು. ಇಲ್ಲಿ ಅಲ್ಲಿ ಬೇರೆಯಲ್ಲವೆಂದರು. ತಾವು ಬಯಸುವ ಆದರ್ಶ ಸಮಾಜದ ಬಗೆಗೆ ಉಪದೇಶ ನೀಡಿ ಬಸವಣ್ಣನವರು ಸುಮ್ಮನಾಗಲಿಲ್ಲ. ಅಂತ ಸಮಾಜ ನಿರ್ಮಾಣದಲ್ಲಿ ಅವರು ಬೆರೆತು ಹೋದರು. ಬಸವಣ್ಣನವರು ಹೇಳುವ ಎಷ್ಟೋ ಮಾತುಗಳು 20ನೆಯ ಶತಮಾನದ ನಮಗೆ ಕ್ರಾಂತಿಕಾರಕವೆಂದು ತೋರಬೇಕಾದರೆ ಅವರು ತಮ್ಮ ಕಾಲಕ್ಕಿಂತ ಎಷ್ಟೋ ಮುಂದೆ ಹೋಗಿದ್ದರೆನ್ನುವುದು ಗೊತ್ತಾಗುತ್ತದೆ. ಆದ್ದರಿಂದಲೇ ರಾಷ್ಟ್ರಪಿತ ಗಾಂಧೀಜಿಯವರು ತಾವು ಕೈಗೊಂಡಿರುವ ಕೆಲಸ ಶತಮಾನಗಳ ಕೆಳಗೆ ಬಸವಣ್ಣನವರು ಆರಂಭಿಸಿದ ಕೆಲಸ ಎಂದು ಹೇಳಿದರು. ವಿಭೂತಿ ಪುರುಷರಾಗಿಯೂ ಬಸವಣ್ಣನವರು ವಿಶ್ವ ನಕ್ಷೆಯಲ್ಲಿ ಕನ್ನಡ ನೆಲಕ್ಕೆ ಬಣ್ಣ ಹಾಕಿದರು. ವಿಶ್ವ ಧರ್ಮವನ್ನು ಮಾನವ ಧರ್ಮವನ್ನು ಅವರು ಬೋಧಿಸಿದರು. ಆಧ್ಯಾತ್ಮಿಕ ಸಾಧನೆಗೆ ಬೆಟ್ಟದ ಕೋಡನ್ನು ಏರಬೇಕಿಲ್ಲವೆಂಬುದನ್ನು ಅವರು ತೋರಿಸಿಕೊಟ್ಟರು. ಭೂಮಿ ಸ್ವರ್ಗಗಳ ನಡುವಣ ಅಂತರ, ಸತ್ಯ ಸುಳ್ಳುಗಳ ನಡುವಿನ ಅಂತರ, ಸತ್ಯ ಹೇಳುವಲ್ಲಿಯೇ ಸ್ವರ್ಗವನ್ನು ಸೃಷ್ಟಿಸಿಕೊಳ್ಳಬಹುದು. ಆಚಾರ ಅನಾಚಾರಗಳ ನಡುವಣ ಅಂತರವೆಂದರೆ ಸ್ವರ್ಗ ನರಕಗಳ ನಡುವಿನ ಅಂತರ. ಲೋಕ ಮಿಥ್ಯೆ ಎಂಬುದನ್ನು ಬಸವಣ್ಣನವರು ಒಪ್ಪಲಿಲ್ಲ. ಅದು ಹೋರಾಟಗಾರರ ದೃಷ್ಟಿಯಲ್ಲ. ಈ ಲೋಕಕ್ಕಿಂತ ಮಿಗಿಲಾದ ಸತ್ಯ ಬೇರೆ ಇಲ್ಲ, ಬೇರೆ ಇವೆ ಎಂದು ನಾವು ಹೇಳುವ ಲೋಕಗಳೆಲ್ಲ ಇಲ್ಲೇ ಇವೆ. ಆದರೆ ಪಲಾಯನವಾದವನ್ನು ಬೋಧಿಸುತ್ತಾ ನಾವು ಸತ್ಯವನ್ನು ಕಾಣದೇ ಇದ್ದೇವೆ. ಕಾಣಲು ಬೇಕಾದ ಅರ್ಹತೆಯನ್ನು ಗಳಿಸದೆ ಹೋಗಿದ್ದೇವೆ. ಘನ ಸತ್ಯವನ್ನು ಬಸವಣ್ಣನವರಿಗಿಂತ ಸುಲಭವಾಗಿ ಸ್ಪಷ್ಟವಾಗಿ ಹೇಳುವುದು ಸಾಧ್ಯವಿಲ್ಲ. ಏಕೆಂದರೆ ಅವರು ಬೋಧನೆಯನ್ನು ಬದುಕನ್ನು ಬೇರೆ ಬೇರೆಯಾಗಿ ಕಂಡವರಲ್ಲ. ಅವರ ವಿಭೂತಿಯು ಕಾಂತಿಗೊಂಡಿರುವುದೇ ಇದರಿಂದ. ಶಿವನ ಆರಾಧಕರಾದ ಬಸವಣ್ಣನವರ ಸಾಧನೆಯ ಮುಖಗಳು 3: ಭಾಷೆ, ಸಮಾಜ, ಧರ್ಮ. ಇವು ಬೇರೆ ಬೇರೆ ಅಲ್ಲ, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಬಸವ ಮುದ್ರೆ ಈ ಮೂರನ್ನು ಬೆಸೆದಿದೆ. ವಿಶ್ವ ವಿಭೂತಿಗಳ ಸಾಧನೆಯನ್ನ ಪರಿಶೀಲಿಸಿ ನೋಡಿದರೆ ಬಸವಣ್ಣನವರ ಪವಾಡ ಯಾವ ಬಗೆಯದು ಎಂಬುದು ತಿಳಿಯುತ್ತದೆ. ಧರ್ಮವನ್ನು ನಿರೂಪಿಸಿದ ಎಷ್ಟೋ ಜನ ಅದನ್ನು ಸಿದ್ಧಾಂತವಾಗಿ ಇಷ್ಟೇ ಕಾಣುತ್ತಾರೆ. ಕೆಲವರಷ್ಟೇ ಅದನ್ನು ಕಾರ್ಯರೂಪಕ್ಕೆ ತಂದು ಸಮಾಜದ ಉದ್ಧಾರವನ್ನು ಕೈಗೊಳ್ಳಲು ಮುಂದಾಗುತ್ತಾರೆ. ಇಂಥವರು ಸಾಹಿತ್ಯ ಚರಿತ್ರೆಯಲ್ಲಿ ಸ್ಥಾನವನ್ನು ಪಡೆಯುತ್ತಾರೆಂದು ನಂಬಿಕೆ ಇಲ್ಲ. ಬಸವಣ್ಣನವರ ಹಿರಿಮೆ ಇಲ್ಲಿದೆ. ಅವರು ಧರ್ಮ ಪ್ರವರ್ತಕರು, ಸಮಾಜ ಸುಧಾರಕರು, ಬಳಕೆಯ ಮಾತಿಗೆ ರಸ ತುಂಬಿದ ಕಲಾವಿದರು. ಬಸವಣ್ಣನವರು ನಮ್ಮ ಸಂಪತ್ತು. ಯಾವ ಮಾನದಿಂದ ಅಳೆದರೂ ಅವರದು ದಿವ್ಯ ಚೈತನ್ಯ, ಬೃಹತ್ ಚೇತನ. ಅವರಲ್ಲಿ ಸಣ್ಣತನವನ್ನು ಕಂಡರೆ ಅದು ನಮ್ಮ ದೃಷ್ಟಿದೋಷ. ಅವರನ್ನು ಹಾಗೆ ಬಳಸಿಕೊಂಡ, ಹಾಗೆ ಅರ್ಥೈಸಿಕೊಂಡ ನಮ್ಮ ಸಣ್ಣತನ. ಬೇಲಿಯನ್ನು ಕಿತ್ತೊಗೆದ ಬಸವಣ್ಣನವರಿಗೆ ಬೇಲಿ ಹಾಕಿದ ನಮ್ಮ ದಡ್ಡತನ ಅಷ್ಟೇ.
ಬಸವಣ್ಣನವರು ಅವತರಿಸಿ 8 ಶತಮಾನಗಳು ಕಳೆದವು. ಈ ನೆನಪಿನ ಹಬ್ಬವನ್ನು ಈಗ ನಾವು ನಡೆಸುತ್ತಿದ್ದೇವೆ. 7ನೇ ಶತಮಾನೋತ್ಸವವನ್ನು 6ನೆಯದನ್ನು ಅಥವಾ ಅದಕ್ಕೂ ಮೊದಲಿನದನ್ನು ನಮ್ಮ ಹಿರಿಯರು ಆಚರಿಸಿದ್ದರೆ ಹೇಗೆ ಆಚರಿಸಿದ್ದರು ಎಂಬುದಕ್ಕೆ ನಮ್ಮಲ್ಲಿ ದಾಖಲೆಗಳಿಲ್ಲ. ಈ ಬಗೆಯ ಸಂಭ್ರಮ ನಮ್ಮದಾಗಿರುವುದಕ್ಕೆ ನಾವು ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಆದರೆ ಈ ಆಚರಣೆ ಇನ್ನೂ ಹೆಚ್ಚಿಗೆ ಫಲಪ್ರದವಾಗಿರಬೇಕಿತ್ತು ಎಂದು ಕೆಲವರಾದರೂ ಹೊರಗುತ್ತಿದ್ದರೆ ಆಶ್ಚರ್ಯವಿಲ್ಲ. ಈ ಉತ್ಸವ ಶಿಕ್ಷಣ ಸಂಸ್ಥೆಗಳ, ಸಾಂಸ್ಕೃತಿಕ ಸಂಸ್ಥೆಗಳ ಮೂಲಕ ಜನತೆಯ ಹೃದಯಕ್ಕೆ ಅರಳದೆ ಸರ್ಕಾರಿ ಅಧಿಕಾರಿಗಳ, ಮಂತ್ರಿಗಳ ಕೈಯಲ್ಲಿ ನರಳಬೇಕಾಗಿ ಬಂದದ್ದು ದುರ್ದೈವ. ದುರ್ದೈವದ ಮಾತು. ಕನ್ನಡಕ್ಕೆ ಹೊಸ ಉಸಿರು ತುಂಬಿದ ಬಸವಣ್ಣನವರ ಶತಮಾನೋತ್ಸವವನ್ನು ಕನ್ನಡ ನಾಡಿನ ರಾಜಧಾನಿಯಲ್ಲಿ ಆಚರಿಸುವುದಕ್ಕೆ ಇಂಗ್ಲಿಷ್ನಲ್ಲಿ ಆಹ್ವಾನ. ಬಸವಣ್ಣನವರನ್ನು ಕುರಿತು 280 ಪುಟಗಳ ಒಂದು ಪುಸ್ತಕ ಬರೆಸಿ 25,000 ಪ್ರತಿ ಅಚ್ಚು ಹಾಕಿಸಿ ಅದನ್ನು ಹಂಚುವ ಬೆಲೆ 8 ರೂಪಾಯಿ. ಒಂದೇ ಎರಡೇ ಈ ವಿಪರ್ಯಾಸಗಳು. ಬಸವಣ್ಣನವರ ಜೀವನದಲ್ಲಿ ಬಿಡಿಸಲಾಗದ ಒಗಟುಗಳಲ್ಲಿ ಅವರು ಆಡಳಿತದಲ್ಲಿ ಇದ್ದಾಗ ಹಣವನ್ನು ಅಪವ್ಯಯ ಮಾಡಿದರೆಂಬುದು ಒಂದು ಆಪಾದನೆ. ಇದು ನಿಜವೆಂದು ನಾವು ನಂಬಬೇಕಿಲ್ಲ. ಆದರೆ ಇಂದು ಅವರ ಹೆಸರಿನಲ್ಲಿ ನಡೆದ ಹಣದ ಅಪವ್ಯಯವನ್ನು ನಾವು ನೋಡುತ್ತಿದ್ದೇವೆ. ಬಸವಣ್ಣನವರ ಹೆಸರಿನಲ್ಲಿ ಖರ್ಚಾದ ಹಣವನ್ನು ಇನ್ನೂ ಯೋಗ್ಯ ಉಪಯುಕ್ತ ರೀತಿಯಲ್ಲಿ ಖರ್ಚು ಮಾಡಬಹುದಿತ್ತು ಎನ್ನುವುದು ನಮ್ಮ ನಂಬಿಕೆ. ಏನೇ ಇರಲಿ, 8 ಶತಮಾನಗಳ ಹಿಂದೆ ಬಸವಣ್ಣ ಹೊತ್ತಿಸಿದ ದೀಪ ಇನ್ನೂ ಉರಿಯುತ್ತಿದೆ. ನಮ್ಮ ಜನ ಕೆಲವರಾದರೂ ಅದರ ಬೆಳಕಿನಲ್ಲಿ ನಡೆಯುತ್ತಿದ್ದಾರೆ. ಎಡಹುವ ಜನ ಯಾವಾಗಲೂ ಇರುತ್ತಾರೆ. March 18, 1968 ಮುಂದಿನ ಲೇಖನ ಪುಣ್ಯಸ್ಮರಣೆ. ಕನ್ನಡ ನಾಡಿನ ರಾಜಕೀಯ ಹಾಗೂ ಸಾಹಿತ್ಯ ಇತಿಹಾಸಗಳಲ್ಲಿ ಗಣನೀಯ ಸ್ಥಾನ ಪಡೆದಿರುವ ಮುಮ್ಮಡಿ ಕೃಷ್ಣರಾಜ ಒಡೆಯರು ತೀರಿ ಹೋಗಿ ಸುಮಾರು 100 ವರ್ಷಗಳು ಕಳೆದವು. 1794 ಜನಿಸಿ 74 ವರ್ಷಗಳ ಕಾಲ ಜೀವಿಸಿದ್ದ ಅವರು 1868 ಮಾರ್ಚ್ 23ರಂದು ಕಾಲವಶರಾದರು. ಈ ಹೊತ್ತು ಅವರನ್ನು ಸ್ಮರಿಸುವುದು ಪುಣ್ಯ ಕೆಲಸ. ಕೃಷ್ಣರಾಜ ಒಡೆಯರು ಅಧಿಕಾರವನ್ನು ವಹಿಸಿಕೊಂಡಾಗ ಕೇವಲ 17 ವರ್ಷದ ಹರೆಯ. ಅದೇ ವರ್ಷ ಕೆಲಸದಿಂದ ನಿವೃತ್ತರಾದ ದಿವಾನ್ ಪೂರ್ಣಯ್ಯನವರು ಒಡೆಯರಿಗೆ ಜಾಗರೂಕತೆಯಿಂದ ವಿದ್ಯಾಭ್ಯಾಸ ಮಾಡಿದ್ದರು. 1811 ಆಡಳಿತ ನಿರ್ವಹಣೆಗೆ ಅಗತ್ಯವಾದ ಶಿಕ್ಷಣವನ್ನು ಏರ್ಪಡಿಸಿದ್ದರು. ಆದರೂ ಸಿಂಹಾಸನ ಕೃಷ್ಣರಾಜರಿಗೆ ಹೂವಿನ ಹಾಸಿಗೆಯಾಗಿರಲಿಲ್ಲ. ಪಿಂಡಾರೆಯವರೊಂದಿಗೆ ಮರಾಠೆಯವರೊಂದಿಗೆ ಬ್ರಿಟಿಷರು ನಡೆಸುತ್ತಿದ್ದ ಯುದ್ಧದಲ್ಲಿ ಮೈಸೂರಿನ ಸೈನ್ಯ ಪಾಲ್ಗೊಳ್ಳಬೇಕಾಯಿತು. ಸೈನ್ಯದ ವೆಚ್ಚ ತುಂಬಾ ಹೆಚ್ಚಿತು. ಪ್ರಕೃತಿಯು ಕೃಷ್ಣರಾಜರಿಗೆ ಸಂಪ್ರೀತವಾಗಿರಲಿಲ್ಲ. ಅವರ ಆಡಳಿತ ಅವಧಿಯಲ್ಲಿ ಕ್ಷಾಮ ಡಾಮರುಗಳು ತಲೆದೋರಿದವು. ಕಂಗಾಲಾದ ಜನತೆಯ ಯೋಗಕ್ಷೇಮವನ್ನು ನೋಡಿಕೊಂಡು ಪರಿಹಾರ ಕಾರ್ಯಗಳನ್ನು ವ್ಯವಸ್ಥೆಗೊಳಿಸುವುದಕ್ಕಾಗಿ ಅಪಾರ ಹಣವನ್ನು ಖರ್ಚು ಮಾಡಬೇಕಾಗಿ ಬಂತು. ಫಲವಾಗಿ ಆದಾಯಕ್ಕಿಂತ ವ್ಯಯ ಹೆಚ್ಚಿತು. ರಾಜ್ಯದ ಆರ್ಥಿಕ ಸ್ಥಿತಿ ತಲೆಕೆಳಗಾಯಿತು. ಕೃಷ್ಣರಾಜರ ಮೇಲೆ ಅಪವ್ಯಯದ ಆಪಾದನೆ ಮಾಡಿ ಸ್ಥಳೀಯ ಬ್ರಿಟಿಷ್ ಅಧಿಕಾರಿಗಳು ಗವರ್ನರ್ ಜನರಲ್ಗೆ ವರದಿ ಮಾಡಿದರು. ಇದೇ ಹೊತ್ತಿಗೆ ಅಲ್ಲಲ್ಲಿ ಅರಾಜಕ ಘಟನೆಗಳು ನಡೆದವು. ಈ ಎಲ್ಲ ಕಾರಣಗಳಿಂದ ದೊರೆಗಳು ಅಸಮರ್ಥರು ಎಂಬ ಅಪಖ್ಯಾತಿಗೆ ಒಳಗಾದರು. ಮೈಸೂರಿನ ಆಡಳಿತವನ್ನು ಬ್ರಿಟಿಷರೇ ವಹಿಸಿಕೊಳ್ಳುವುದು ಉತ್ತಮವೆಂದು ಗವರ್ನರ್ ಜನರಲ್ ಶಿಫಾರಸು ಕಾರ್ಯರೂಪಕ್ಕೆ ಬಂದು 1831ರಲ್ಲಿ ಕೃಷ್ಣರಾಜರ ಕೈಯಿಂದ ಅಧಿಕಾರ ತಪ್ಪಿತು. ಕೃಷ್ಣರಾಜ ಒಡೆಯರು ತಮ್ಮದ್ದೇನು ತಪ್ಪಿಲ್ಲವೆಂದು ದೃಢಪಡಿಸಲು, ತಮ್ಮ ಅಧಿಕಾರವನ್ನು ಮರಳಿ ಪಡೆಯಲು ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ತಾಳ್ಮೆಯಿಂದ ಪತ್ರ ವ್ಯವಹಾರ ನಡೆಸಿದರು. ತಮ್ಮ ಉದ್ದೇಶದಲ್ಲಿ ಸಫಲರಾದರು. ಇಂಗ್ಲೆಂಡಿನ ಅನೇಕ ರಾಜಕಾರಣಿಗಳಿಗೆ ಮೈಸೂರಿನ ನಿಜಸ್ಥಿತಿಯ ಅರಿವಿದ್ದು ಅವರೆಲ್ಲರೂ ಮೈಸೂರಿನ ಆಡಳಿತವನ್ನು ಅದರ ಮಹಾರಾಜರಿಗೆ ಮರಳಿ ವಹಿಸಬೇಕೆಂದು, ಬ್ರಿಟಿಷರು ನಿಷ್ಪಕ್ಷಪಾತವಾಗಿ ವರ್ತಿಸಬೇಕೆಂದು ಬಲವಾಗಿ ಪ್ರತಿಪಾದಿಸಿದರು. ಕೆಳಗಿನ ಅಧಿಕಾರಿಗಳು ಹೊರಿಸಿದ್ದ ಆರೋಪಗಳನ್ನು ನಂಬಿ ನಾವು ತಪ್ಪು ಮಾಡಿದನೆಂದು ಗವರ್ನರ್ ಜನರಲ್ಗೂ ಅರಿವಾಯಿತು. ಕೃಷ್ಣರಾಜರು ಹಣವನ್ನು ಪೋಲು ಮಾಡಿರಲಿಲ್ಲವೆಂಬುದನ್ನು ಅವನ ಲೆಕ್ಕಪತ್ರಗಳ ಆಧಾರದಿಂದ ಮನಗಂಡ. ತನ್ನ ದುಡುಕಿಗಾಗಿ ವಿಷಾದಿಸಿ ಅವನು ಮಹಾರಾಜರಿಗೆ ಕಾಗದವನ್ನು ಕೂಡ ಬರೆದ. ಸಂಕುಚಿತ ದೃಷ್ಟಿಯ ಸಣ್ಣ ಮನಸ್ಸಿನ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಅವರ ಮೇಲೆ ಹೊರಿಸಿದ್ದ ಆರೋಪಗಳೆಲ್ಲ ನಿರಾಧಾರವಾದವು ಎಂದು ಕಂಡುಬಂದು ಅವರಿಗೆ ನ್ಯಾಯ ದೊರಕುವುದಕ್ಕೆ 36 ವರ್ಷಗಳ ಕಾಲ ಹಿಡಿಯಿತು ಎನ್ನುವುದನ್ನು ಚರಿತ್ರಕಾರ ಒಬ್ಬ ಹೇಳುತ್ತಾರೆ. ಇತಿಹಾಸವನ್ನು ನಂಬುವುದಾದರೆ ಕೃಷ್ಣರಾಜ ಒಡೆಯರಿಗೆ ಸಂಸ್ಕೃತ, ಕನ್ನಡ, ಮರಾಠಿ, ಪರ್ಷಿಯನ್ ಭಾಷೆಯಲ್ಲಿ ಪಾಂಡಿತ್ಯವಿತ್ತು. ದೈವ ಭಕ್ತರಾಗಿದ್ದರು. ಮಠಗಳಿಗೆ, ದೇವಸ್ಥಾನಗಳಿಗೆ ಉದಾರವಾಗಿ ದಾನ ನೀಡಿದರು. ಅನೇಕ ಅಗ್ರಹಾರಗಳನ್ನು ಕಟ್ಟಿಸಿದರು. ಜನೋಪಯುಕ್ತ ಕಾರ್ಯಗಳನ್ನು ಮಾಡಿದರು. ಕಾವ್ಯ, ಸಂಗೀತ, ಶಿಲ್ಪ ಮುಂತಾದ ಕಲೆಗಳಲ್ಲಿ ಪಾರಂಗತರಾಗಿದ್ದರು. ನಾಡಿನಲ್ಲಿ ಅರಾಜಕತೆ, ಅವ್ಯವಸ್ಥೆಗಳು ತಲೆದೋರಿದಾಗಲೂ ಅವರ ವಿದ್ಯಾಭಿಮಾನ, ಪ್ರಜಾವಾತ್ಸಲ್ಯ, ಲೋಕ ಕಲ್ಯಾಣ, ನ್ಯಾಯ ನಿಷ್ಠುರತೆ ಮುಂತಾದ ಸದ್ಗುಣಗಳು ಕನ್ನಡ ಸಂಸ್ಕೃತಿಯನ್ನು ಕಾಪಾಡಿ ಬೆಳೆಸಿದವು. ಮುಮ್ಮಡಿ ಒಡೆಯರು ಕನ್ನಡ ಸಾಹಿತ್ಯ ಪ್ರೇಮಿಗಳ ಒಲವು ಕೃತಜ್ಞತೆಗಳಿಗೆ ಪಾತ್ರರಾದ ದೊರೆಗಳು. ಮುಮ್ಮಡಿ ಒಡೆಯರು ಕನ್ನಡ ಸಾಹಿತ್ಯ ಪ್ರೇಮಿಗಳ ಒಲವು ಕೃತಜ್ಞತೆಗಳಿಗೆ ಪಾತ್ರರಾದ ದೊರೆಗಳು.
ಸಾಹಿತ್ಯಕ್ಕೆ ಕಲೆಗೆ ರಾಜಾಶ್ರೀವನವರು ಧಾರಾಳವಾಗಿ ನೀಡಿದರು. ಅವರು ತಮ್ಮ ಆಸ್ಥಾನದಲ್ಲಿ ಅರಮನೆಯ ನಾಟಕ ಕಂಪನಿಯೊಂದನ್ನು ಪೋಷಿಸಿದ್ದರು ಎಂದು ಹೇಳುತ್ತಾರೆ. ಈ ಕಂಪನಿ ಆಧುನಿಕ ನಾಟಕ ಕಂಪನಿಯ ರೀತಿಯದಾಗಿರದೆ ಜಾನಪದ ಯಕ್ಷಗಾನ ಸಂಸ್ಥೆಯದಾಗಿದ್ದು ಎಂದು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಜನಪದ ಕಲಾಮಂಡಳಿಯೊಂದಕ್ಕೆ ರಾಜಮನೆತನದ ಆಶ್ರಯವಿದ್ದುದು ಅಭಿಮಾನ ಪಡಬೇಕಾದ ಸಂಗತಿ. ಕೃಷ್ಣರಾಜರ ಹೆಸರು ದೊಡ್ಡದಾಗಿ ಉಳಿದಿರುವುದು ಅವರ ಸಾಹಿತ್ಯ ಕೃತಿಗಳಿಂದ. ಕೃತಿಗಳ ಸಂಖ್ಯೆ ಇಷ್ಟೇ ಎಂದು ನಿರ್ಧಾರವಾಗಿ ಹೇಳುವುದು ಕಷ್ಟ. ಸುಮಾರು 55 ಗ್ರಂಥಗಳು ಅವರ ಹೆಸರನ್ನು ಹೊತ್ತಿರುವಂತೆ ಕಾಣುತ್ತದೆ. ಈ ಗ್ರಂಥಗಳಲ್ಲಿ ಹಲವು ಆಸ್ಥಾನ ಪಂಡಿತರುಗಳಿಗೆ ಸೂಚನೆಗಳನ್ನು ಕೊಟ್ಟು ಬರೆಸಿರಬಹುದು ಎಂದು ಕವಿ ಚರಿತೆಗಾರರು ಊಹಿಸುತ್ತಾರೆ. ಸೂಚನೆಗಳನ್ನು ಜೊತೆಗೆ ಧನವನ್ನು ಕೊಟ್ಟು ಬರೆಸಿರಬಹುದು, ಇಲ್ಲವೇ ಆಸ್ಥಾನದ ವಿದ್ವಾಂಸರು ಸೂಚನೆಗಳನ್ನು ಪಡೆಯದೆ ದೊರೆಗಳ ಹೆಸರಿನಲ್ಲಿ ಕೃತಿ ರಚನೆ ಮಾಡಿ ಕೃತಕೃತ್ಯರಾಗಿರಬಹುದು. ಈ ಬಗೆಯ ಸಾಹಿತ್ಯ ಸೃಷ್ಟಿಗಳನ್ನು ನಾವು ಅರಮನೆ ಗುರುಮನೆಗಳಲ್ಲಿ ಈಗಲೂ ನೋಡುತ್ತಿದ್ದೇವಲ್ಲ. ರಚನೆಯ ದೃಷ್ಟಿಯಿಂದ ಈ ಸಾಹಿತ್ಯ ಕೃತಿಗಳು ಯಾರವೇ ಆಗಿರಲಿ, ಕೃಷ್ಣರಾಜ ಒಡೆಯರ ಗ್ರಂಥಗಳು ಕನ್ನಡಕ್ಕೆ ಹೊಸತನದ ಗತ್ತು ಗಮ್ಮತ್ತುಗಳನ್ನು ಜೋಡಿಸಿದವು, ಹೊಸ ಕಾಲದ ಗದ್ಯಕ್ಕೆ ನಾಂದಿ ಹಾಡಿದವು. ಕೃಷ್ಣರಾಜ ಒಡೆಯರ ಕೃತಿಗಳು ಕೇವಲ ಕೆಲವನ್ನುಳಿದು ಗದ್ಯದಲ್ಲಿ ಇವೆ. ಕನ್ನಡದ ಆರಂಭ ಕಾಲದ ಗದ್ಯಕಾರರಲ್ಲಿ ಕೃಷ್ಣರಾಜರದು ಮಹತ್ವದ ಸ್ಥಾನವಾಗಿದೆ. ಅವರ ಗದ್ಯ ಹಲವು ರೀತಿಗಳಿಂದ ವಿಶೇಷ ಅಧ್ಯಯನಕ್ಕೆ ಯೋಗ್ಯವಾಗಿದೆ. ಅದರಲ್ಲಿ ಬಗೆ ಬಗೆಯ ಬಣ್ಣಗಳನ್ನು ಗಮನಿಸಬಹುದಾಗಿದೆ. ಪ್ರಯೋಗಾವಸ್ಥೆಯ ಗದ್ಯಕ್ಕೆ ಕೃಷ್ಣರಾಜರು ಖಚಿತತೆಯನ್ನು ತಂದರು. ತಮ್ಮ ರಾಮಕಥಾ ಕಲ್ಪವೃಕ್ಷವೆಂಬ ಒಂದು ಕೃತಿ ರಚನೆಯ ವಿಷಯವಾಗಿ ಅವರು ಹೀಗೆ ಹೇಳಿಕೊಳ್ಳುತ್ತಾರೆ. ಮುಮ್ಮಡಿ ಶ್ರೀ ಕೃಷ್ಣರಾಜ ಕಂಠೀರವರು ಶ್ರೀಮದ್ ರಾಮಾಯಣ ವಿಷ್ಣು ಪುರಾಣ ಪದ್ಮ ಕೂರ್ಮ ಆಧ್ಯಾತ್ಮ ರಾಮಾಯಣ ಶಿವ ವಿಷ್ಣು ಧರ್ಮೋತ್ತರ ಜೈಮನ್ಯಾದಿ ಗ್ರಂಥಗಳಲ್ಲಿರುವ ಅನೇಕ ರಾಮಕಥೆಗಳನ್ನು ಪರಿಶೋಧನೆಯ ಮಾಡಿ. ಇದು ಅವರ ಅಭ್ಯಾಸ ದೃಷ್ಟಿಗೆ ಒಂದು ಉದಾಹರಣೆ. ಸಿರಿ ನಂಜುಂಡ ಶತಕವೆಂಬ ಗ್ರಂಥದಲ್ಲಿ ಲೌಕಿಕ ಆಡಂಬರದಿಂದ ಬಿಡುಗಡೆಯಾಗಿ ಭಗವಂತನ ಸಾನ್ನಿಧ್ಯವನ್ನು ಹೊಂದಲು ಬಯಸುತ್ತಿರುವ ದೊರೆಗಳ ಮನಸ್ಸಿನ ತುಯಿತವಿದೆ. ಕೆಂದುಟಿ ಎಂ ಪೆರ್ಮೊಲೆಯಂ ಚಂದದ ಮುಖವಂ ನೋಡಿ ಸುಂದರಿಯರ ನಾಂ ಪುಂದಿ ಮುದದಿಂದ ಮರೆತೆನು ಚಂದಿರಧರ ನಿನ್ನ ಪದವ ಎಂದು ಗೋಳಿಡುವ ದೊರೆಗಳು ಪಿಡಿ ನಡೆಯಿಂ ಬಡು ನಡುವಿಂ ಕೊಡು ಮೊಲೆಯಿಂ ಮಿಡುಕು ತಿರ್ಪ ಕುಡಿ ಪುರ್ಬುಗಳಿಂ ಬೆಡಗಿನ ಸೆಳೆತಕ್ಕೆ ಮನಮಂ ಕುಡುದಿಹ ಧೀರತ್ವ ಬಿತ್ತು ಪೊರೆ ಎಂದು ನಂಜುಣ್ಣನನ್ನು ಬೇಡುತ್ತಾರೆ. ಕೃಷ್ಣರಾಜರ ಸಾಹಿತ್ಯ ಕೃತಿಗಳಲ್ಲಿ ವಿಪುಲವಾದ ವೈವಿಧ್ಯವಿದೆ. ಕಾಳಿದಾಸ ಹರ್ಷ ಮೊದಲಾದವರ ಕೃತಿಗಳನ್ನು ಆಧರಿಸಿದ ಬರಹಗಳಿವೆ. ಬತ್ತಿಸ ಪುತ್ತಳಿ ಶುಕ ಸಪ್ತತಿ ಮೊದಲಾದ ಜಾನಪದ ಸಂಪ್ರದಾಯ ರಚನೆಗಳಿವೆ. ಪುರಾಣ ಇತಿಹಾಸಗಳ ಗಣಿಯಿಂದ ಆರಿಸಿದ ಸಾಹಿತ್ಯವಿದೆ. ಹಲವಾರು ಮಹಾತ್ಮೀಯ ಗ್ರಂಥಗಳಿವೆ. ಸತತವಾದ ಅಧ್ಯಯನದ ಫಲವಾಗಿ ರಚಿಸಿದ ಕೃತಿಗಳಿವೆ. ಗದ್ಯವಿದೆ, ಪದ್ಯವಿದೆ, ನಾಟಕವಿದೆ, ಭಕ್ತಿ ಇದೆ, ವಿನೋದವಿದೆ, ಸಾಹಸವಿದೆ, ಒರಟಿದೆ, ನಗೆವಿದೆ. ರಾಜಕೀಯ ಜೀವನದ ದುಃಖ ನಿರಾಸೆ ವಿಫಲತೆಗಳಿಂದ ನರಳುತ್ತಿದ್ದ ಮನಸ್ಸಿಗೆ ನೆಮ್ಮದಿಯನ್ನು ಪಡೆದುಕೊಳ್ಳಲು ಕೃಷ್ಣರಾಜರು ಸಾಹಿತ್ಯ ಸೃಷ್ಟಿಯ ಮರೆ ಹೋಗಿದ್ದರೆ ಆಶ್ಚರ್ಯವಿಲ್ಲ. ಅವರ ಹೆಸರಿಗೆ ಆರೋಪಿತವಾಗಿರುವ ಗ್ರಂಥಗಳೆಲ್ಲ ಅವರವೇ ಆಗಿರುವುದು ಅಸಂಭವವೂ ಅಲ್ಲ. ಕ್ರಾಂತಿಯ ಕಹಳೆ. ಜಗತ್ತಿನ ಆಧುನಿಕ ಸಾಹಿತ್ಯದ ಆಧಾರ ಸ್ತಂಭಗಳಲ್ಲಿ ಒಬ್ಬನಾದ ಮ್ಯಾಕ್ಸಿಮ್ ಗಾರ್ಕಿ ಜನ್ಮ ತಳೆದು 1 ಶತಮಾನವಾಯಿತು. ಅವನ ಜನ್ಮ ಶತಮಾನೋತ್ಸವದ ಸಮಾರಂಭಗಳು ಈಗ ಲೋಕದಾದ್ಯಂತ ನಡೆಯುತ್ತಿವೆ. ದೈನಂದಿನ ಜೀವನದ ಗಾಳಿಯನ್ನು ಸಾಹಿತ್ಯದ ಮೇಲೆ ಬೀಸುವಂತೆ ಮಾಡಿ ಕ್ರಾಂತಿ ಕಹಳೆಯೂದಿದ ಮಹಾಸಾಧಕ ಗಾರ್ಕಿ. ಟಾಲ್ಸ್ಟಾಯ್, ಪುಷ್ಕಿನ್, ಗೋಗೆಲ್, ಚೆಕಾಫ್ ಅವರನ್ನ ನಿರ್ಮಿಸಿದ ರಷ್ಯಾದ ಮಾನವತಾವಾದಿಯ ಪರಂಪರೆಗೆ ಅವನು ಹೊಸ ಸ್ವರೂಪವನ್ನು ಚಾಲನೆಯನ್ನು ಕೊಟ್ಟ. ನವ ಸಮಾಜವಾದಿ ಯುಗದ ಸಾಹಿತ್ಯಕ್ಕೆ ಅಡಿಗಲ್ಲು ಹಾಕಿದ. March 28, 1868 ಜನಿಸಿದ ಗಾರ್ಕಿಯ ಜೀವನ ಸಾಧನೆಗಳ ಅಧ್ಯಯನವೆಂದರೆ ಜಾರ್ ಆಡಳಿತ ನೊಗದಿಂದ ಹೆಗಲು ಕಳಚಿಕೊಂಡು ಕಮ್ಯುನಿಸ್ಟ್ ರಾಷ್ಟ್ರವಾದ ಸೋವಿಯತ್ ರಷ್ಯಾದ ವಿಖ್ಯಾತವಾದ ಮ್ಯಾಕ್ಸಿಮ್ ಗಾರ್ಕಿ ಅವನ ಹೆಸರು ನಿಜವಾದ ಹೆಸರಲ್ಲ. ಅಲೆಕ್ಸಿ ಪಶ್ಕಾಫ್ನ ಕಾವ್ಯನಾಮ ಅದು. ಕಾವ್ಯನಾಮ ಮೂಲ ನಾಮವನ್ನು ಈಗ ಮರೆಸಿಬಿಟ್ಟಿದೆ. ಬಹು ಚಿಕ್ಕವನಾಗಿದ್ದಾಗಲೇ ಗಾರ್ಕಿ ಅನಾಥನಾದ, ಕುಟುಂಬ ಜೀವನದಿಂದ ವಂಚಿತನಾದ, ಬದುಕಿನ ಕಹಿಯನ್ನೆಲ್ಲ ರುಚಿ ನೋಡಿದ. ಆ ದಾರುಣ ಪರಿಸರವೇ ಅವನ ಪ್ರತಿಭೆಗೆ ಕಾವು ಕೊಟ್ಟಿತು. ಅಸಮ್ಮತಿ ಸೂಚಿಸುವ ಸಲುವಾಗಿಯೇ ನಾನು ಈ ಲೋಕಕ್ಕೆ ಬಂದಿದ್ದೇನೆ ಎಂದು ಒಂದು ಕಡೆ ಅವನು ಹೇಳಿಕೊಂಡಿದ್ದಾನೆ. 1892 ಅವನ ಮೊದಲನೇ ಕತೆ ಪ್ರಕಟಣೆಯ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಹೆಜ್ಜೆ ಇಡುವ ಮುನ್ನ ಗಳಿಸಿದ್ದ ಜೀವನಾನುಭವ ಅವನ ಸಾಹಿತ್ಯ ಸೃಷ್ಟಿಗೆ ಶಕ್ತಿಯನ್ನು ತುಂಬಿತು. 1878 10 ವರ್ಷದ ಬಾಲಕನಾದ ಅವನು ಮೋಚಿಯೊಬ್ಬನಿಗೆ ಸಹಾಯಕನಾಗಿದ್ದ. ಮರು ವರ್ಷ ನಕ್ಷತಯಾರಕನ ಒಬ್ಬನ ಸೇವಕನಾದ. 6ನೇ ವರ್ಷ ಹಡಗಿನಲ್ಲಿ ಕೂಲಿಯಾದ. 3 ವರ್ಷಗಳ ಮೇಲೆ ರೊಟ್ಟಿ ಅಂಗಡಿಯಲ್ಲಿ ದುಡಿದ. ಹೀಗೆ ಬಗೆ ಬಗೆಯ ಕೂಲಿ ಮಾಡಿದ. ಪ್ರವಾಸಿ ನಾಟಕ ಕಂಪನಿಯಲ್ಲಿ ಸೇರಿಕೊಂಡು ಕೆಲ ಕಾಲ ಕಳೆದ. ಬೀದಿಗಳಲ್ಲಿ ಸೇಬಿನ ಹಣ್ಣುಗಳನ್ನು ಮಾರಿದ.
1888 ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ. ರೈಲ್ವೆ ಕಾರ್ಖಾನೆಯಲ್ಲಿ, ಲಾಯರ ಕಚೇರಿಯಲ್ಲಿ ಹಲವು ಕಾಲ ಕೆಲಸ ಮಾಡಿದ. ಗಾರ್ಕಿ ಸಾಹಿತ್ಯದಲ್ಲಿ ಕಂಡುಬರುವ ವಾಸ್ತವಿಕತೆಯ ಬೇರು ಇಲ್ಲಿ ಅವನ ವಿಸ್ತಾರ ಅನುಭವದಲ್ಲಿದೆ. ಗಾರ್ಕಿಯ ಆರಂಭ ಕಾಲದ ಬರವಣಿಗೆಯಲ್ಲಿ ಮುಖ್ಯವಾಗಿ ಕೆಲವು ಸಣ್ಣ ಕಥೆಗಳಲ್ಲಿ ರಷ್ಯಾದಾದ್ಯಂತ ಅಲೆದಾಡಿದ ತನ್ನ ಸ್ವಾನುಭವಕ್ಕೆ ರೂಪುಗೊಡಲು ಪ್ರಯತ್ನಿಸಿರುವುದು ಕಂಡುಬರುತ್ತದೆ. ರಷ್ಯಾ ಸಾಮಾನ್ಯ ಜನತೆಯ ಬಡತನ ದುಃಖಗಳ ಬಗೆಗೆ ಅವನ ಸಹಾನುಭೂತಿಯನ್ನು ತೋರಿದ. ಒಂದಲ್ಲ ಒಂದು ದಿನ ಈ ಮೂಕ ಕುರಿಗಳು ದುರ್ಭರ ದಾರುಣ ಯಾತನೆಯಿಂದ ಮುಕ್ತರಾಗುತ್ತಾರೆಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದ. ಮುಂದೆ ಅವನ ಅನೇಕ ಕಾದಂಬರಿಗಳನ್ನು ನಾಟಕಗಳನ್ನು ರಚಿಸಿದ. ತನ್ನ ಜನತೆಯ ಕುರೂಪವನ್ನು, ಅನೀತಿಯನ್ನು ಹಾಗೂ ಅವನತಿಯನ್ನು ಆ ಕೃತಿಗಳಲ್ಲಿ ಚಿತ್ರಿಸಿದ. ಜೀವನದ ಅರ್ಥವನ್ನು ಶೋಧಿಸುವ ಮಹತ್ವಾಕಾಂಕ್ಷೆ, ವಾಸ್ತವಿಕತೆಗೆ ಕಲೆಯ ಬಣ್ಣ ಹಾಕುವ ಚತುರತೆ, ಪಾತ್ರಗಳಿಗೆ ತಾತ್ವಿಕತೆಯನ್ನು ತುಂಬುವ ದಕ್ಷತೆ, ಈ ಗುಣಗಳನ್ನು ಅವನು ಮೆರೆದ. ತನ್ನ ಜನರನ್ನು ತುಂಬಿದ ಹೃದಯದಿಂದ ಅಣಕಿಸಿದ, ವಿನೋದಕ್ಕೀಡು ಮಾಡಿದ, ವಿಡಂಬನೆಗೊಳಗಾಗಿಸಿದ. ಹೀಗೆ ಮಾಡುವಲ್ಲಿ ಅವನು ಸತತವಾಗಿ ಹೊಸ ಕಾಲದ ಉದಯಕ್ಕಾಗಿ ಶ್ರಮಿಸಿದ. ಬಾಲ್ಯ, ಯೌವನದ ನೆನಪುಗಳು, ಟಾಲ್ಸ್ಟಾಯ್ ಸ್ಮರಣೆಗಳು, ನೆನಪುಗಳು ಮುಂತಾದ ಗ್ರಂಥಗಳಲ್ಲಿ ಗಾರ್ಕಿ ತನ್ನ ಆತ್ಮಕಥೆಯನ್ನ, ಖ್ಯಾತ ಲೇಖಕರೊಂದಿಗೆ ತನ್ನ ಸಂಬಂಧಗಳನ್ನು ವರ್ಣಿಸಿದ್ದಾನೆ. ಹಿಂದಣ ತನ್ನ ಗ್ರಂಥಗಳಲ್ಲಿ ಕಂಡು ಬರದ ಪೂರ್ಣತೆಯೊಂದನ್ನು ಗಾರ್ಕಿ ಈ ಸ್ಮರಣ ಗ್ರಂಥಗಳಲ್ಲಿ ಸಾಧಿಸಿದ್ದಾನೆಂಬುದು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ಈ ಬರವಣಿಗೆಯಲ್ಲಿ ಅಪೂರ್ವವಾದ ಅನುಭವ ಪಕ್ವತೆಯು, ಹಣ್ಣಾದ ಚಿಂತನವು ಮೇಳೈಸಿದೆ ಎಂಬುದು ಇದರ ಅರ್ಥ. ಗಾರ್ಕಿಯ ತುಂಬಾ ಪ್ರಸಿದ್ಧವಾದ ಕೃತಿ ತಾಯಿ, ಅದು ಪ್ರಕಟವಾದ ಒಂದು ವರ್ಷದಲ್ಲಿ ಇಂಗ್ಲಿಷ್ ಭಾಷೆಗೂ ಅನುವಾದವಾಗಿ ಗಾರ್ಕಿಯನ್ನು ಲೋಕ ವಿಖ್ಯಾತಗೊಳಿಸಿತು. ಕಲಾದೃಷ್ಟಿಯಿಂದ ತಾಯಿಗಿಂತ ಮಿಗಿಲಾದ ಕೃತಿಗಳನ್ನು ಗಾರ್ಕಿ ರಚಿಸಿದ್ದರೂ ಅವನ ಇನ್ನೊಂದು ಕೃತಿ ಇದರಷ್ಟು ಹೆಸರಾಗಲಿಲ್ಲ. ಮನುಷ್ಯನನ್ನು ಹೇಗೆ ಶೋಷಿಸಬಲ್ಲನೆಂಬುದನ್ನು, ಅದನ್ನು ಕೊನೆಗಾಣಿಸಲು ಅನಿವಾರ್ಯವಾಗಿ ಆರಂಭವಾಗಬೇಕಾದ ಹೋರಾಟವನ್ನು ವಿಸ್ತಾರವಾಗಿ ಗಾರ್ಕಿ ಇಲ್ಲಿ ಚಿತ್ರಿಸುತ್ತಾನೆ. ಜನತೆಯನ್ನು ಅಂತಿಮ ವಿಜಯದತ್ತ ನಡೆಸಬಲ್ಲ ರಹಸ್ಯವನ್ನು ಅವನು ಇದರಲ್ಲಿ ನಿರೂಪಿಸುತ್ತಾನೆ. ನಾಗರಿಕ ಜೀವನದಲ್ಲಿ ಕನಿಷ್ಠ ಸೌಕರ್ಯಗಳು ಸಹ ನಿರಾಕರಿಸಲ್ಪಟ್ಟ ಜನತೆಯ ಆರ್ತತೆಯನ್ನು ಲೋಕದ ಕಿವಿ ಮುಟ್ಟಿಸುವಲ್ಲಿ ಗಾರ್ಕಿ ಯಶಸ್ವಿಯಾಗಿದ್ದಾನೆ. ಇದು ತೀರಾ ಅಗತ್ಯವಾಗಿದ್ದಂತಹ ಪುಸ್ತಕ ಎಂದು ಲೆನಿನ್ ತಾಯಿಯನ್ನು ಕೊಂಡಾಡಿದ್ದಾರೆ. ಭಾರತದ ವಿವಿಧ ಭಾಷೆಗಳಲ್ಲಿ ಸುಮಾರು 40,000 ಹೆಚ್ಚು ಈ ಗ್ರಂಥದ ಪ್ರತಿಗಳು ಪ್ರಕಟವಾಗಿವೆಯಂತೆ. ತಾಯಿಗಿಂತಲೂ 4-5 ವರ್ಷ ಮೊದಲೇ ಪ್ರಕಟವಾದ ಪ್ರಪಾತ ಗಾರ್ಕಿಯ ಇನ್ನೊಂದು ಪ್ರಖ್ಯಾತ ಕೃತಿಯಾಗಿದೆ. ಇದು ರಂಗದ ಮೇಲೆ ಪ್ರದರ್ಶಿತವಾದಾಗ ಇಡೀ ದೇಶದಲ್ಲೇ ಗೊಂದಲವಾಯಿತು. ಬದುಕಿನಲ್ಲಿ ಗುರಿ ಕಾಣದೆ ವಾತಾವರಣದ ದಾಸರಾದ ಜನತೆಯ ಜೀವಂತ ಚಿತ್ರಣ ಇದು. ಇದರಲ್ಲಿ ಕ್ರಿಯೆಯ ಭಾಗ ಕಡಿಮೆ, ಪಾತ್ರಗಳ ಬೆಳವಣಿಗೆ ಗಮನಾರ್ಹವಾದುದಲ್ಲ. ಮಾನವನ ಅಧೋಗತಿಯ ಸಂಕೇತಗಳಾಗಿ ವಿವಿಧ ಸಂಗತಿಗಳು ಈ ನಾಟಕದಲ್ಲಿ ಗರಿಗಟ್ಟಿಕೊಂಡು ಬಿಡುತ್ತವೆ. ಬರಲಿರುವ ಮಂಗಳಕ್ಕಾಗಿ ಪ್ರತಿಯೊಬ್ಬರೂ ಬದುಕಿರುವ ಸತ್ಯವನ್ನು ನಾಟಕ ಸಾರುತ್ತದೆ. ಗಾರ್ಕಿ ಬಹು ಕುಶಲಿಯಾಗಿ ತನ್ನ ಭಾವನೆಗಳಿಗೆ ರೂಪ ಕೊಟ್ಟಿದ್ದಾನೆ. ಗಾರ್ಕಿಯ ಮಾನವ ಪ್ರೇಮ ಗಾಢವಾದದ್ದು. ಶೋಷಿತರನ್ನು ಹೃದಯಾಳದಿಂದ ಆತ ಪ್ರೀತಿಸುತ್ತಾನೆ. ಶೋಷಕರನ್ನು ಅದೇ ತೀವ್ರತೆಯಿಂದ ಆತ ದ್ವೇಷಿಸಬಲ್ಲ. ದ್ವೇಷಿಸುವುದು ಹೇಗೆಂದು ತಿಳಿಯದೆ ನಿಜವಾಗಿಯೂ ಪ್ರೀತಿಸುವುದು ಸಾಧ್ಯವಾಗದು ಎಂದು ಅವನದೇ ಮಾತು. ಈ ಪ್ರೀತಿ ದ್ವೇಷಗಳ ಫಲವಾಗಿ ಅವನು ತನ್ನ ನಾಡನ್ನೇ ಬಿಟ್ಟು ಹೋಗಬೇಕಾಗಿ ಬಂತು. ಕೊಲೆಯ ಸಂಚಿಗೆ ಒಳಗಾಗಬೇಕಾಗಿ ಬಂತು. ಆದರೂ ನ್ಯಾಯವಾದ ಪ್ರೇಮಕ್ಕೆ ಕಡೆಗೂ ಗೆಲುವೆಂಬುದನ್ನು ಅವನು ದೃಢಪಡಿಸಿದ. ಒಂದು ಕಡೆ ಗಾರ್ಕಿ ಹೇಳುತ್ತಾನೆ, ಮನುಷ್ಯ ಮರ್ತ್ಯ, ಅವನಿಂದ ಕೆಟ್ಟದ್ದೂ ಆಗುತ್ತದೆ, ಒಳ್ಳೆಯದು ಕೂಡ ಅವನಿಂದಲೇ ಬರುತ್ತದೆ. ಆದರೆ ಅದು ಎಂದು ಅವನೊಡನೆ ಸಾಯುವುದಿಲ್ಲ. ಒಳ್ಳೆಯದನ್ನೆಲ್ಲ ಎತ್ತಿ ಹಿಡಿಯಿರಿ, ಅದನ್ನು ಬಾಳಿಸಿ ಬೆಳೆಸಿ. ಮಾಸ್ಕೋದ ಗಾರ್ಕಿ ಭವನದಲ್ಲಿ ಗಾರ್ಕಿ ಬದುಕಿದ್ದಾಗ ಬಳಸುತ್ತಿದ್ದ ವಸ್ತುಗಳನ್ನು, ಅವನ ಗ್ರಂಥಗಳನ್ನು, ಹಸ್ತಪ್ರತಿಗಳನ್ನು ಪ್ರದರ್ಶಿಸಿದ್ದಾರೆ. ಮಾತ್ರವಲ್ಲ, ಅಲ್ಲಿ ರೆಕಾರ್ಡ್ಗಳ ಮೂಲಕ ಗಾರ್ಕಿಯ ದನಿ ಕೂಡ ಕೇಳಿ ಬರುತ್ತದೆ. ಈ ದನಿ ಕ್ರಾಂತಿಯ ಕಹಳೆಯ ದನಿ. ಗಾರ್ಕಿಯ ಸಾಹಿತ್ಯ ಇರುವೆಡೆಯಲ್ಲೆಲ್ಲ ಈ ದನಿ ಮೊಳಗುತ್ತಲೇ ಇರುತ್ತದೆ. ಏಪ್ರಿಲ್ 1968 ಅಡಿಗರ ಬಗ್ಗೆ ಒಂದು ಲೇಖನ. 50ರ ಅಡಿಗರು, ಅಡಿಗರಿಗೆ 50 ವರ್ಷವಾದಾಗ ಆಧುನಿಕ ಕನ್ನಡ ಕಾವ್ಯಕ್ಕೆ ಹೊಸ ದನಿಯನ್ನು ಜೋಡಿಸಿದ ನವ್ಯ ಮಾರ್ಗದ ಆದ್ಯ ಪ್ರವರ್ತಕರಾದ ಗೋಪಾಲಕೃಷ್ಣ ಅಡಿಗರಿಗೆ 50 ವರ್ಷ ತುಂಬಿತು. ಈ ಸಂದರ್ಭದಲ್ಲಿ ಅವರನ್ನ ಸತ್ಕರಿಸಿ ಅಭಿನಂದಿಸಿ ನಿಧಿಯೊಂದನ್ನು ಸಮರ್ಪಿಸಲಾಯಿತೆಂದು ಸಾಗರದಿಂದ ಬಂದ ಸುದ್ದಿಯೊಂದು ತಿಳಿಸುತ್ತದೆ. ಅಡಿಗರು ಸಾಗರದ ಲಾಲ್ ಬಹದ್ದೂರ್ ಕಾಲೇಜಿನ ಪ್ರಿನ್ಸಿಪಾಲರು. ಆ ಕಾಲೇಜನ್ನು ಆರಂಭಿಸಿ ಅನೇಕ ಸತ್ ಸಂಪ್ರದಾಯಗಳ ಬುನಾದಿ ಹಾಕಿದ ಕೀರ್ತಿ ಅವರದು. ಅವರ ವಿಶಿಷ್ಯ ಮಿತ್ರರು ಇಂಥದ್ದೊಂದು ಸಮಾರಂಭವನ್ನು ಏರ್ಪಡಿಸಿರುವುದು ಸಹಜವಾಗಿಯೇ ಇದೆ. ಆದರೆ ಇದು ಇನ್ನೂ ವ್ಯಾಪಕವಾಗಿ ನಡೆಯಬೇಕಾಗಿತ್ತು ಎಂದು ನನಗೆ ಅನ್ನಿಸುತ್ತಿದೆ.
ಸಿದ್ಧ ಪ್ರಸಿದ್ಧರಾದ ಅಡಿಗರಂತಹ ಸಾಹಿತಿಗಳನ್ನು ಸನ್ಮಾನಿಸುವುದು ಗೌರವಿಸುವುದು ನಮ್ಮ ಎಚ್ಚರಕ್ಕೊಂದು ಸಂಕೇತವಾಗಿರುತ್ತದೆ. ಜನದ ಎಚ್ಚರವನ್ನು ಪರೀಕ್ಷಿಸುವ ಸಲುವಾಗಿಯೇ ಈ ಬಗೆಯ ಅವಕಾಶಗಳು ಬರುತ್ತವೆ. ಅಡಿಗರ ಕಾವ್ಯ ಸಿದ್ಧಿ ಅವರ ವೈಯಕ್ತಿಕವೋ ಸಂದರ್ಭದ ಅಗತ್ಯವೋ ಎನ್ನುವುದು ಚರ್ಚೆಯ ವಿಷಯ. ಅದನ್ನು ಮರೆತು ಅವರ ಸಾಧನೆಯನ್ನು ಗಮನಿಸಿದರೂ ಅದು ತುಂಬ ಮಹತ್ವದೆಂದು ಕಾಣದೇ ಇರುವುದಿಲ್ಲ. ಅವರ ಕಾವ್ಯ ಯಾತ್ರೆ ಸಿದ್ಧ ಮಾರ್ಗದಲ್ಲಿ ಆರಂಭವಾದದ್ದು. ಮುಂದೆ ಮಾರ್ಗ ನಿರ್ಮಾಣಕ್ಕಾಗಿ ಆ ಯಾತ್ರೆ ಮುಂದುವರಿಯಿತು. ಸಮಕಾಲೀನ ಕನ್ನಡದಲ್ಲಿ ಅಡಿಗರು ತಮ್ಮ ಗರಡಿಯಲ್ಲಿ ಸಾಧನೆಯನ್ನು ಒಬ್ಬಂಟಿಗರಾಗಿಯೇ ಆರಂಭಿಸಿದರು. ಬಹು ಬೇಗನೆ ಅನೇಕರನ್ನು ಆಕರ್ಷಿಸಿದರು. ಭಾವತರಂಗ ಅಡಿಗರ ಮೊದಲನೇ ಕವನ ಸಂಗ್ರಹ. 1946 ಪ್ರಕಟವಾದ ಅದಕ್ಕೆ ಮುನ್ನುಡಿ ಬರೆಯುತ್ತಾ ಬೇಂದ್ರೆಯವರು ಹೇಳಿದರು, ನಾನು ಕವಿತೆಗಳನ್ನು ಬರೆಯಲು ಪ್ರಾರಂಭಿಸಿದಾಗ ಇದ್ದ ಶೈಲಿಯ ಪ್ರಾಯೋಗಿಕತೆ ಇಂದಿನ ಕನ್ನಡದಲ್ಲಿ ಅಷ್ಟು ಮಟ್ಟಿಗೆ ಇಲ್ಲ. ಒಂದು ಬಗೆಯ ಸಿದ್ಧ ಶೈಲಿಯಿಂದ ನವಕವಿಗಳು ಹೊರಡುತ್ತಾರೆ. ಗೆಳೆಯ ಗೋಪಾಲಕೃಷ್ಣರಿಗೆ ಅವರ ವಯಸ್ಸಿಗಿದ್ದ ಶೈಲಿಯ ಪಾಕ ನನಗೆ ಆ ವಯಸ್ಸಿಗೆ ಇರಲಿಲ್ಲ. ಆದರೆ ನಮಗೆ ಆ ಕಾಲಕ್ಕೆ ಬೇಕಿದ್ದ ನಾವೀನ್ಯದ ಅನುಕೂಲ ಈಗಿನವರಿಗಿಲ್ಲ. ಬೇಂದ್ರೆಯ ಮಾತಿನಲ್ಲಿ ಹೇಳುವುದಾದರೆ ಈ ಸ್ಥಿತಿ ಅನುಕೂಲ ಪ್ರತಿಕೂಲಗಳ ಪರಿಸ್ಥಿತಿ. ತರಕ್ಕೇನೋ ಸಿದ್ಧವಾಗಿತ್ತು, ಆದರೆ ಅನ್ವೇಷಕ ಪ್ರವೃತ್ತಿಯವರು ಅದನ್ನು ಹಾಗೆಯೇ ಎತ್ತಿಕೊಳ್ಳಲು ಸಿದ್ಧರಾಗಿರಲಿಲ್ಲ. ಮುಂದಿನ 2 ವರ್ಷಗಳಲ್ಲಿ ಅಡಿಗರ ಇನ್ನೊಂದು ಕವನ ಸಂಕಲನ ಕಟ್ಟುವೆವು ನಾವು ಪ್ರಕಟವಾಯಿತು. ಅದರ ಮುನ್ನುಡಿಯಲ್ಲಿ ಪೂತಿನ ಅವರು, ಶ್ರೀ ಬೇಂದ್ರೆಯವರು ಮತ್ತು ಶ್ರೀ ಪುಟ್ಟಪ್ಪನವರು ಇವರ ಪ್ರಭಾವದಿಂದ ಶಕ್ತರು ಮಾತ್ರ ತಪ್ಪಿಸಿಕೊಳ್ಳಬಲ್ಲರು. ಈ ಕವಿ ಪ್ರವರರ ಶೈಲಿಯ ರಮಣೀಯತೆ ಅಷ್ಟು ಅನುಕರಣ ಪ್ರಚೋದಕವಾಗಬಲ್ಲದು. ಹಾಗೆ ತಪ್ಪಿಸಿಕೊಂಡವರು ಮಾತ್ರ ನಮ್ಮ ನಾಡಿನ ಕಾವ್ಯ ಸಂಪತ್ತಿಯನ್ನು ಬೆಳೆಸಬಲ್ಲರು ಎಂದು ಘೋಷಿಸಿದರು. ಅಡಿಗರ ಆರಂಭನೆ ರಚನೆಗಳಲ್ಲಿ ಬೇಂದ್ರೆ ಪೂತಿನ ಅವರ ಪ್ರಭಾವವನ್ನು ಗುರುತಿಸಬಹುದಾಗಿದೆ. ಆದರೆ ಅದರಿಂದ ಹೊರಬರಲು ಅಡಿಗರು ತೀವ್ರವಾಗಿ ಶ್ರಮಿಸಿದರು. 4 ವರ್ಷಗಳ ನಂತರ 1952 ಪ್ರಕಟಗೊಂಡ ನಡೆದು ಬಂದ ದಾರಿ ಎಂಬ 3 ಕವನ ಸಂಗ್ರಹದಲ್ಲಿ ಅವರು, ನಡೆದು ಬಂದ ದಾರಿ ಕಡೆಗೆ ತಿರುಗಿಸಬೇಡ, ಕಣ್ಣ ಹೊರಳಿಸಬೇಡ ಎಂದು ದೃಢವಾದ ತೀರ್ಮಾನಕ್ಕೆ ಬಂದು ಹೊಸ ದಾರಿಯೊಂದರ ನಿರ್ಮಾಣಕ್ಕೆ ಅಂದಾಜು ಹಾಕಿದರು. ಮೊದಲೇ ಸಿದ್ಧವಾಗಿದ್ದ ನೀಲನ ಕಾಶಿಯನ್ನು ಜೋಬಿನಿಂದ ಹೊರತೆಗೆದು ಅತ್ತ ಇತ್ತ ಕಣ್ಣಾಡಿಸಿದರು. ರಸ್ತೆ ಅಗೆಯುವ ಮೊದಲು ಸಣ್ಣ ಪುಟ್ಟ ಗಿಡಗಳನ್ನು ಸೋಸಿ ದಾರ ಕಟ್ಟಿ ಅಳತೆ ಹಿಡಿದು ಸಿದ್ಧರಾದರು. ನೀಲನ ಕಾಶಿಯಲ್ಲಿ ಲಂಡನ್ ಸೇತುವೆ ಕಾಣುತ್ತಿತ್ತು. ಅಡಿಗರ ಎದುರು ಹಿಮಗಿರಿಯ ಕಂದರ ಭಗ್ನ ಸೇತುವೆ ನಿಂತಿತ್ತು. ಇದೇ ಸಂಕಲನದ ಹೆಸರಿನ ಔಚಿತ್ಯವನ್ನು ಕುರಿತು ಸಹೃದಯರೊಂದಿಗೆ ಆಡಿಕೊಳ್ಳುವಾಗ ಅಡಿಗರು, ಈವರೆಗೆ ನಾನು ಕವನ ರಚನೆ ಮಾಡಿದ ರೀತಿಯಲ್ಲಿ ಬಹುಶಃ ಇನ್ನು ಮುಂದೆ ಮಾಡಲಾರೆ ಎಂಬುದರ ಸೂಚನೆ ಇದು ಎಂದು ಹೇಳಿದರು. ಆಧುನಿಕ ಕನ್ನಡ ಕಾವ್ಯದ ಒಂದು ಘಟ್ಟ ಮುಗಿದು ಇನ್ನೊಂದು ಆರಂಭವಾಗುತ್ತಿದೆ ಎಂದು ಘೋಷಿಸಿದ ಅವರು, ಅದರ ಸಂದರ್ಭವನ್ನು ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಿಂದ ವಿವೇಚಿಸಿದರು. ನಮ್ಮ ಮನಸ್ಸು ಆದರ್ಶದ ಆಗಸದಿಂದ ವಾಸ್ತವಿಕತೆಯ ನೆಲಕ್ಕೆ ಇಳಿಯಬೇಕೆಂದು ಅವರು ಹೇಳಿದರು. ಯಾವುದು ಯಾವ ಸಂದರ್ಭದಲ್ಲಿ ಯಾರಿಗೆ ಆದರ್ಶ ಯಾರಿಗೆ ವಾಸ್ತವ ಎಂಬುದನ್ನು ವಿಚಾರಿಸುವ ಗೋಜಿಗೆ ಅವರು ಹೋಗಲಿಲ್ಲ. ಹೊಸ ಆದರ್ಶಕ್ಕಾಗಿ ಹೊಸ ಕನಸಿಗಾಗಿ ದೇಶದ ಮನಸ್ಸು ಹಸಿದು ಕಾಯುತ್ತಿರುವುದನ್ನು ಅವರು ಗುರುತಿಸಿದರು. ಇಂಥ ಕಾಲದಲ್ಲಿ ಕಾವ್ಯಕ್ಕೆ ಮತ್ತೆ ವಾಸ್ತವದ ರಕ್ತದಾನ ನಡೆಯಬೇಕು, ಕಾವ್ಯದಲ್ಲಿ ಮತ್ತೆ ಮಣ್ಣಿನ ವಾಸನೆ ಹೊಡೆಯಬೇಕು ಎಂದು ಸಾರಿದರು. ಮತ್ತೆ ಮತ್ತೆ ಎಂಬ ಮಾತುಗಳನ್ನು ಅಡಿಗರು ಉಪಯೋಗಿಸಿರುವುದರಿಂದ ನಮ್ಮ ಕಾವ್ಯಕ್ಕೆ ವಾಸ್ತವದ ರಕ್ತದಾನವಾಗಲಿ ಮಣ್ಣಿನ ವಾಸನೆಯಾಗಲಿ ಹೊಸದಲ್ಲ ಎನ್ನುವುದು ಅವರಿಗೆ ಗೊತ್ತಿದೆ. ಆದರೆ ಈ ಗುಣಗಳು ವ್ಯಕ್ತವಾಗುವ ವಿಧಾನ ಅನಗತ್ಯವಾಗಿದ್ದು ಕ್ಲಿಷ್ಟವಾದದ್ದು, ಸ್ವರೂಪ ಸೀಮಿತವಾದದ್ದು, ನಿರ್ವಿವಾದವಾಗಿ ಹೊಸದು ಅಷ್ಟೇ. 1954 ಮತ್ತು 59 ಪ್ರಕಟವಾದ 2 ಕವನ ಸಂಕಲನ ಚೆಣ್ಣೆಮದ್ದಳೆ, ಭೂಮಿಗೀತ ಅಡಿಗರ ಮಾರ್ಗ ನಿರ್ಮಾಣವನ್ನು ಸ್ಪಷ್ಟವಾಗಿ ತೋರಿಸಿದವು. ನಡೆದು ಬಂದ ದಾರಿಯಲ್ಲಿ ಪೂರ್ವ ಸೂಚನೆಗಳು ಇಲ್ಲಿ ಮೈ ಕಡವಿಕೊಂಡು ಕಣೆಗೆದರಿದವು. ಅಭಿವ್ಯಕ್ತಿಯ ಕ್ರಮದಲ್ಲಿ ಅವರು ಹೊಸತನವನ್ನು ಮೆರೆದರು. ಭಾಷೆಯ ಬಳಕೆಯಲ್ಲಿ, ಛಂದಸ್ಸಿನಲ್ಲಿ, ಲಯದಲ್ಲಿ ಹೊಸ ಸಾಧ್ಯತೆಯನ್ನು ತೋರಿದರು. ರೂಪಕ ನಿರ್ಮಾಣದಲ್ಲಿ ಸಂಕೀರ್ಣತೆಯನ್ನು ಸೇರಿಸಿದರು. ಕಾವ್ಯಕ್ಕೆ ನಾಟಕೀಯ ತಿರುವನ್ನು ಕೊಟ್ಟರು. ಇದೆಲ್ಲದರ ಫಲವಾಗಿ ತಾವು ನಡೆಯಬೇಕಾದ ಜಾಡನ್ನು ಅವರು ಸಮರ್ಥವಾಗಿ ಸವೆಸಿದರು. ಬಹುಬೇಗನೆ ಅನೇಕರು ಅಡಿಗರೊಡನೆ ಕೂಡಿಕೊಂಡು ಮಾರ್ಗ ನಿರ್ಮಾಣಕ್ಕೆ ನೆರವು ನೀಡಿದರು. ಎಲ್ಲೆಲ್ಲಿಂದಲೂ ಹಾರೆ ಪಿಕಾಸುಗಳು ಎತ್ತಿಕೊಂಡು ಬಂದರು. ಅಡಿಗರು ಸಾಧಿಸಿದ ಈ ಕೆಲಸ ಅತ್ಯಂತ ಮಹತ್ವವಾದದ್ದು. ಇದರಿಂದಲೇ ಅವರು ಹೊಸ ಕಾವ್ಯದ ಒಂದು ಶಕ್ತಿಯಾಗಿದ್ದಾರೆ. ತಾವು ತಮ್ಮ ಒಂದು ಆರಂಭದ ಕವಿತೆಯಲ್ಲಿ, ಅನ್ಯರು ಒರೆದುದನೆ ಬರೆದುದನೆ ನಾ ಬರೆದು ಭಿನ್ನಗಾಗಿದೆ ಮನವು ಎಂದು ಅಡಿಗರು ವ್ಯಥಪಟ್ಟದ್ದು ಉಂಟು. ಆದರೆ ಅವರು ಸಂಪ್ರದಾಯವನ್ನು ಬಲ್ಲ ನಿಜವಾದ ಪ್ರತಿಭಾವಂತರಾದ್ದರಿಂದ ಹೆಚ್ಚು ಕಾಲ ಇದಕ್ಕೆ ವ್ಯಥಪಡಲಿಲ್ಲ. ಬದಲಿಗೆ ಸಿದ್ಧತೆ ಇಲ್ಲದೆ ತಮ್ಮೊಡನೆ ಸೇರಿದವರಿಗೆ ಈ ವ್ಯಥೆಯ ಭಾರವನ್ನು ಹಂಚಿಬಿಟ್ಟರು. ಅಡಿಗರು 5 ಕವನ ಸಂಗ್ರಹಗಳಲ್ಲದೆ ಇನ್ನೂ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅನಾಥೆ, ಆಕಾಶದೀಪ ಎಂಬ ಕಾದಂಬರಿ ಬರೆದಿದ್ದಾರೆ. ಕತೆ ನಾಟಕಗಳನ್ನು ಅನುವಾದಿಸಿದ್ದಾರೆ. ಸುಮಾರು 12-13 ವರ್ಷಗಳ ಅವಧಿಯಲ್ಲಿ ಅವರು ಬರೆದ 12 ವಿಚಾರಾತ್ಮಕ ಪ್ರಬಂಧಗಳು ಮಣ್ಣಿನ ವಾಸನೆ ಎಂಬ ಹೆಸರಿನಲ್ಲಿ ಸಂಕಲಿತವಾಗಿವೆ. ಸಾಹಿತ್ಯ,
ಸಂಸ್ಕೃತಿ ಜೀವನ ಧರ್ಮಗಳ ಬಗೆಗೆ ಅಡಿಗರದೇ ಆದ ಅಭಿಪ್ರಾಯಗಳಿವೆ. ಇಲ್ಲಿ ಒಂದೆರಡು ಅಭಿಪ್ರಾಯಗಳು ಇಲ್ಲೇ ಒಂದೆರಡು ದೊರೆಯುತ್ತವೆ. ವಿಮರ್ಶೆಯ ಬೆಳವಣಿಗೆ ಬುದ್ಧಿ ಸಾಹಿತ್ಯದ ಪೋಷಣೆಗೆ ಅವರು ಸಾಕ್ಷ್ಯಮ ಪತ್ರಿಕೆಯ ಅನಿಯತಕಾಲಿಕವಾಗಿ ಹೊರಪಡಿಸಿ ಈಗ ಅದರ ಪ್ರಕಟಣೆಯನ್ನು ನಿಯತಗೊಳಿಸಿದ್ದಾರೆ. ಯಾವ ಭಾಷೆಯಲ್ಲಿ ತಮ್ಮನ್ನು ಅಭಿವ್ಯಕ್ತಗೊಳಿಸಿಕೊಂಡಿದ್ದಾರೆಯೋ ಆ ಭಾಷೆಯ ಶಕ್ತಿ ಸಾಮರ್ಥ್ಯಗಳ ಬಗೆಗೆ ಅಡಿಗರಿಗೆ ಅನುಮಾನವಿರುವುದು ಮಾತ್ರ ವಿಪರ್ಯಾಸದ ದುರ್ದೈವದ ಮಾತು. ಆಧುನಿಕ ಕನ್ನಡ ಕಾವ್ಯದಲ್ಲಿ ಹೊಸತನಕ್ಕೆ ಶ್ರಮಿಸಿದ ಅಡಿಗರು ಉದ್ದೇಶದಲ್ಲಿ ಸಫಲವಾಗಿದ್ದಾರೆಂದೇ ಹೇಳಬೇಕು. ಆದರೆ ತಮ್ಮ ಕೊಡುಗೆಗಳಲ್ಲಿ ಅವರು ಇನ್ನೂ ಪೂರ್ಣತೆಯನ್ನು ಸಾಧಿಸಿಲ್ಲವೆಂಬುದು ನಿಜ. ಆ ದಿಕ್ಕಿನಲ್ಲಿ ಅವರು ಯಶಸ್ವಿಯಾಗಲಿ ಎಂದು ಕನ್ನಡ ಜನ ಹಾರೈಸುತ್ತದೆ. ಕವಿಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇದಕ್ಕಿಂತ ದೊಡ್ಡ ಹಾರೈಕೆ ಯಾವುದು? April 8, 1968. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮುಂದಿನ ಕೆಲವು ಭಾಗಗಳು ಮುಂದಿನ ಭಾನುವಾರ ಮತ್ತೆ ನಮ್ಮ ನಿಮ್ಮ ಭೇಟಿ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ. ನಮಸ್ತೆ.